ಒಂದು ಬಸ್ ಪಾಸ್ ತಾಲೂಕು ಸುರಪುರದಲ್ಲಿ ಕೊಡುವಂತ ವ್ಯವಸ್ಥೆ ಐತ್ರಿ. ಹೌದ್ರಿ, ಈ ರಾಜ್ಯದಲ್ಲಿ 2011 ಜನಗಣತಿ ಪ್ರಕಾರ 13 ಲಕ್ಷಕ್ಕೂ ಅಧಿಕ ವಿವಿಧ ಬಗೆಯ ವಿಕಲಚೇತನರಿದ್ದು, ಬಹುಶಃ ಬೇರೆ ಬೇರೆ ಸಮಾಜದವರಿಗೆ ನಿಗಮ ಮಂಡಳಿಯನ್ನ ಸ್ಥಾಪನೆ ಮಾಡಿದ್ದಾರೆ. ಸುಮಾರು 10 ವರ್ಷದಿಂದ ನಮ್ಮ ಬೇಡಿಕೆ ಇದೆ. ಸಾಕಷ್ಟು ಬಾರಿ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಗಳಿರ್ಬೋದು, ಉಸ್ತುವಾರಿ ಸಚಿವರು ಎಲ್ಲ ಗಮನಕ್ಕೆ ತಂದಾಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ತಮ್ಮ ಮೂಲಕ ಏನಪ್ಪಾ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನ ಕಳಿಸ್ಬೇಕು. ಇಡೀ ರಾಜ್ಯ ತುಂಬಾ ಪ್ರತಿ ಜಿಲ್ಲೆಯಲ್ಲಿ ಏನಪ್ಪಾ ಅಂದ್ರೆ ಇದೊಂದು ಬೇಡಿಕೆ ಐತ್ರಿ. ಬಹುಶಃ ನಿನ್ನೆ ಬೆಂಗಳೂರದಲ್ಲಿ ಇದು ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರಕಟಣೆ ಆಗಿದ್ರಿ, ನಿಗಮ ಮಂಡಳಿಗಾಗಿ ಒಂದು ಹೋರಾಟ ಆಗಿದ್ರೆ. ಅದರ ಜೊತೆಗೆ ವಿಕಲಚೇತನ ಪುನರ್ವಸತಿ ಕೇಂದ್ರ DDRCA ಸ್ಥಾಪನೆ ಆಗ್ಬೇಕಂತ ನಮ್ಮ ಬಹು ದಿನಗಳ ಬೇಡಿಕೆ ಇದೆ. ಬಹುಶಃ ಬೀದರ, ಕಲಬುರಗಿ, ರಾಯಚೂರು ಎಲ್ಲ ಕಡೆ ಐತೆ, ನಮ್ಮಲ್ಲಿ ಇಲ್ಲ. ಬಹುಶಃ ನಿಮ್ಗೆಲ್ಲರೂ ಗೊತ್ತಿರಬೇಕು, ನಮ್ಮ ಇಲಾಖೆಯಲ್ಲಿ ನೀವು ಹಿರಿಯ ಅಧಿಕಾರಿಗಳು ಸೇವೆ ಸಲ್ಲಿಸಿ ಕೇಳಿದ್ದೀರಿ. ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ 3 ತಾಲೂಕು, ಜೊತೆಗೆ ಈಗ 3 ಹೊಸದಾಗಿ 6 ತಾಲೂಕುಗಳಲ್ಲಿ ವಿಕಲಚೇತರ ಕುಂದುಕೊರತೆ ಸಭೆ ಮತ್ತು ಜಿಲ್ಲಾ ಮಟ್ಟದ ವಿಕಲಚೇತರ ಕುಂದುಕೊರತೆ ಸಭೆ ಆಗಿಲ್ರಿ ಮೇಡಮ್. ಬಹುಶಃ ಹಿಂದೆ ಗುರುನಿತೇಜ್ ಮೇಡಮ್ ಅವರು ಡಿಸರ್ ಇದ್ದಾಗ ನಮ್ಮ ಶರಣಪ್ಪ ಸರ್ ಇದ್ದ ಒಂದು ಸಲ ಆಗಿತ್ತು, ಒಳ್ಳೆ ಆಗಿಲ್ರಿ. ಅದಕ್ಕೆ ಜೊತೆಗೆ 5% ಮನೆಗಳ ಬಗ್ಗೆ ಕೇಳ್ತೀವಿ. ಪ್ರತಿ ಗ್ರಾಮ ಪಂಚಾಯತಿ ಸ್ಥಳೀಯ ಸಂಸ್ಥೆ, ಗ್ರಾಮ ಪಂಚಾಯತಿ ಇರ್ಬೋದು, ಪಟ್ಟಣ ಪಂಚಾಯತಿ, ನಗರಸಭೆ, ಪುರಸಭೆಗಳಲ್ಲಿ ಮನೆಗಳಿವೆ. ಬಂದವರಿಗೆ ಮಾಡ್ತಾರೆ, ಅವ್ರ ಸಂಬಂಧಪಟ್ಟಂತ ಬೆಂಬಲಿಗರಿಗೆ, ಕಾರ್ಯಕರ್ತರಿಗೆ ಅವ್ರು ಕೊಡ್ತಾರೆ. ಅದ್ರ ಜೊತೆಗೆ ಪಂಚಾಯತಿ ಮೆಂಬರ್ ಕೇಳಿದ್ರೆ ಅವ್ರ ಕಾರ್ಯಕರ್ತರು ಕೊಡ್ತಾರೆ. 5% ಅನ್ನ ಮೇನ್ ಮನೆಗಳನ್ನ ಕಡ್ಡಾಯಗೊಳಿಸ್ಬೇಕು. ಬಹುಶಃ ಇದಕ್ಕೆ ಏನಪ್ಪ ಅಂತಂದ್ರೆ ಒಂದು ತಂತ್ರಾಂಶನ ಅಳವಡಿಸ್ಬೇಕಂತ ಮತ್ತೊಂದ ಅನಿಸಿಕೆ. ಈಗ ಉದಾಹರಣೆಗಾಗಿ ಎಲ್ಲೋ ಬೇರೆ ಬೇರೆಯಲ್ಲಿ 5% ಕೊಡ್ತಾರೆ SC/ST, ನಮಗೂ ಸಹ ಏನಪ್ಪ ಅಂದ್ರೆ ಅದರಲ್ಲಿ 3% ಕೊಟ್ರೆ ಎಲ್ಲ ಅಂಗವಿಕಲ ಬಹುಶಃ 10 ವರ್ಷದಲ್ಲಿ ಸುಮಾರು ಎಲ್ಲ ಮನೆಗೆ ಒಂದ್ 50 ಜನ ಅಂಗವಿಕಲಿಗೆ ಪ್ರತಿ ಗ್ರಾಮ ಪಂಚಾಯತಿ ಸಿಗ್ತದೆ. ಅಲ್ಲಿಂದ ಏನಾಗಿರ್ಲಿ, ಅದರ ಜೊತೆಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಶೇಕಡ 5% ಅನುದಾನ ಬಗ್ಗೆ ಕೊಟ್ಟಿದೆ. ಆಗಲೇ ಹೇಳಿದ್ರಿ 2021 April 19ರಲ್ಲಿ ಒಂದು ನಮ್ಮ ಅಂಗವಿಕಲ ಆಯ್ತು ಬಸವರಾಜ ಸಾಹೇಬ್ ಇದ್ದಾಗ ಒಂದು ಆದೇಶ ಹೊರಡಿಸಿದ್ರಿ, ಸಮುದಾಯಕ್ಕೆ ಮಾಡ್ರಿ ನೀವೆಲ್ಲ ಅನುದಾನವನ್ನು ಬಳಕೆ ಮಾಡಿ, ವೈಪುಗಳನ್ನು ಮಾಡಿ. ಬಹುಶಃ ನಾವೆಲ್ಲ ನೋಡಿದ್ರೆ ನಮ್ಗೆ ಹೈಟೆಕ್ ಶೌಚಾಲಯ ಬೇಕಂತ ಹೇಳ್ರಿ, ವಿಕಲಚೇತನ ಸ್ನೇಹಿ ಶೌಚಾಲಯ ಬೇಕು. ಎಲ್ಲಿ ಮಾಡಿದ್ರೆ ಯಾವ ಪಂಚಾಯತಿಗೆ ಮಾಡಿ, ಸುಮ್ ಬರೀ ಆಕ್ಷನ್ ಪ್ಲಾನ್ ಆಗಿರ್ತಾರೆ, ಪಾರ್ಟಿ ಫೈನಾನ್ಸ್ ಅಲ್ಲಿ ಅದನ್ನ ಪಾಸ್ ಮಾಡ್ತಾರೆ. ಯಾವಾಗ ಮಾಡ್ರೆ ನಾವು ಕೇಳಿದ್ರೆ ಎಲ್ಲ ಪಾರ್ಟಿ ಆಗಿದ್ರೆ ಅಂತ ಹೇಳ್ತಾರೆ. ಹಾಗಾದ್ರೆ ಶೌಚಾಲಯಗಳನ್ನ ಅಂಗವೈಕಲ್ಯರಿಗೆ ಉಪಯೋಗ ಆಗ್ತಂತ ಏನ್ ಗ್ಯಾರಂಟಿ ಐತ್ರಿ? ಒಂದ್ ಕಡೆ ಮಾಡಿದ್ರಪ್ಪ ಅಂತಂದ್ರೆ ಕೂಡ ನಾವ್ ಹೇಳ್ತೀವಿ. ಅದೇ ಉದ್ದೇಶಕ್ಕಾಗಿ ಸ್ಥಳೀಯ ಪ್ರಮುಖವಾದಂತ ಸ್ಥಳದಲ್ಲಿ ವಿಕಲಚೇತನ ಶೌಚಾಲಯವನ್ನ ಸ್ನೇಹಿ ಶೌಚಾಲಯ ವೀಲ್ ಚೇರ್ ಸಮೇತವಾಗಿ ಒಳಗಡೆ ಹೋಗಿ ಅದರ ಶೌಚಾಲಯ ಮುಗಿಸ್ಕೊಂಡು ಬರುವಂತ ವ್ಯವಸ್ಥೆನ ಬಹುಶಃ ಬೇರೆ ಬೇರೆ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಮಾಡ್ರಿ, ಅದನ್ನು ಸಹ ಒಂದು ಮಾಡಬೇಕು. ಜೊತೆಗೆ 6 ತಾಲೂಕುಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಬಸ್ ನಿಲ್ದಾಣ ಸೇರಿ 6 ತಾಲೂಕುಗಳಲ್ಲಿ ವಿಕಲಚೇತನ ಸ್ನೇಹಿ ಶೌಚಾಲಯ ಇಲ್ರಿ. ಒಂದು ರ್ಯಾಂಪ್ ಜೊತೆಗೆ ರಿಲ್ಲಿಂಗ್ ನಿಮ್ರಿ, ಸ್ಟೀಲ್ ರಿಲ್ಲಿಂಗ್ ರೀ. ನಾವೆಲ್ಲ ಹೋಗ್ಬೇಕಾದ್ರೆ ಬೆಳಿಗ್ಗೆ ಜಾಗ್ತಾರೆ ವೈರಾಣ ಯಾವ ತಾಲೂಕಿನಲ್ಲಿ ಮತ್ತು ಜಿಲ್ಲೆ ಪ್ರಮುಖವಾದ ಬಸ್ ನಿಲ್ದಾಣದಲ್ಲಿ ವಿಕಲಚೇತನ ಶೌಚಾಲಯ ಇಲ್ರಿ, ಅದರಲ್ಲಿ ವ್ಯವಸ್ಥೆ ಇರಬೇಕು. ಜೊತೆಗೆ ಯಾದಗಿರಿ ಜಿಲ್ಲೆಯಲ್ಲಿ ಎಲ್ಲ ವಿವಿಧ ಬಗೆಯ ಸಮುದಾಯ ಭವನಗಳಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ವಿಕಲಚೇತನ ಸಭೆ ಇರ್ಬೋದು, ನಿರ್ಮಾಣ ಮಾಡೋದಕ್ಕೆ ಒಂದು ಭವನ ನಿರ್ಮಾಣ ಮಾಡ್ತಂತ ತಮ್ಮ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ವಿಕಲಚೇತನ ಗುರುತಿನ ಚೀಟಿ, ಈ ಯುವ ಹೇಳಿಕೊಂಡ್ರೆ ವಿಶಿಷ್ಟ ಗುರುತಿನ ಚೀಟಿ ಎಲ್ಲ ಕಡೆ ತಾಲೂಕು ಮಟ್ಟದಲ್ಲಿ ಆಗಲೇ ನಡೆದ್ರೆ ನಿಂತಿತ್ತು. ಡಾಕ್ಟರ್ ನಮ್ಮ ಅವಿನಾಯಕ್ ಸರ್ ಮತ್ತು ಸ್ಥಾಪಕರು ಅವಾಯ್ಡ್ ಮಾಡಿದ್ದಾರೆ. ಈ ಮಾಡಿದ್ರೆ ನಮಗೆ ಏನೇ ಇಲ್ಲಂದ್ರೆ ಬುದ್ಧಿಮಾನರಿಗೆ ಒಂದು ಸಿಗುತ್ತೆ, ಕಿವುಡ ಮತ್ತು ಮೂಗ ಮಕ್ಕಳಿಗೆ ಅದು ಆಡಿಯೋಮೀಟರ್ ಚೆಕ್ ಮಾಡಿಸ್ಬೇಕಂದ್ರೆ ರಾಯಚೂರ್ಗೆ ಹೋಗ್ಬೇಕ್ರಿ, ಇಲ್ಲಿಗಂದ್ರೆ ಗುಲ್ಬರ್ಗ ಹೋಗ್ಬೇಕು. ಆನಂತರ ಅದನ್ನ ಕೊಟ್ಟಂತ ವರದಿ ನೋಡ್ಕೊಂಡು ಡಾಕ್ಟರ್ ಬರ್ತಾರೆ. ಅವ್ರು ನಮ್ಮಲ್ಲಿ ನಿಂತ ಮಸೀದ್ ಆಡಿಯೋಮೀಟರ್ ಚೆಕ್ ಮಾಡೋದು, ಡಾಕ್ಟರ್ ಇದ್ರು ಹುಷಾರು ಏನಾಗಿಲ್ಲ ಅಂತೇಳಿ ಬೇರೆ ಜಿಲ್ಲೆಗೆ ಹೋಗಿ ಅದನ್ನು ಕೇಳ್ತಾ ಇದ್ದೀರಿ. ಜೊತೆಗೆ ಡಾಕ್ಟರ್ನು ಇಲ್ಲ ಸರ್, ಅದಕ್ಕೆ ಮೇಡಮ್ ಅದೊಂದು ವ್ಯವಸ್ಥೆ ಆಗ್ಬೇಕ್ರಿ. ಎಲ್ಲ ವಿಕಲಚೇತನ ವಿವಿಧ ಗುರುತಿನ ಚೀಟಿಗಳನ್ನ ತಾಲೂಕು ಮಟ್ಟದಲ್ಲಿ ವಿತರಣೆ ಆಗ್ಬೇಕಂತ ತಮ್ಮ ಮೂಲಕ ಒಂದು ಕಳಕಳಿ ಮನವಿ ಮಾಡ್ತೀನಿ. ಬೇಡಿಕೆಗಳ ಬಗ್ಗೆ ಎಲ್ಲರಿಗೂ ತಿಳಿಸಿದಿರಾ. ಮೊದಲನೆಯವಾಗಿ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಏನಿದೆ ಇದ್ರ ಕುರಿತು ನಾವು ಸರ್ಕಾರಕ್ಕೆ ಪ್ರಶ್ನವನ್ನು ಸಲ್ಲಿಸ್ತೀವಿ. ನೆಕ್ಸ್ಟ್ ರಿಹಾಬಿಲಿಟೇಷನ್ ಸೆಂಟರ್
ನಮ್ಮ ಜಿಲ್ಲೆಯಲ್ಲಿ ಸ್ಥಾಪಿಸುವ ಕುರಿತನೂ ಸಹ ನಾವು ಪರಿಶೀಲನೆ ಮಾಡಿ ಇದು ಪ್ರಸ್ತಾವನೆ ಸಹ ಕಳಿಸ್ತೇವೆ. ಮೂರು ಅಪ್ರೂವಲ್ ಬಸ್ಸಿಗಿದೆಯಾ ಬಂದಿದೆ ಅಂತ ಹೇಳ್ತೀರಾ, ಮತ್ತೆ ಪ್ರಪೋಸಲ್ ಕಳಿಸ್ಬೇಕು ಅಂತ ಹೇಳ್ತೀರಾ? ಸ್ಯಾಂಕ್ಷನ್ ಆಗಿದ್ರೆ ನಾವು ಗ್ರ್ಯಾಂಟಿಗೆ ಪ್ರಪೋಸಲ್ ಕಳಿಸ್ಬೇಕು ಅಂತ, ದಟ್ ಇಸ್ ಆಲ್ ನಾವು ಕಳಿಸ್ತೇವೆ. ಮೂರನೇದು ನಾವು ಹೇಳಿರುವುದು ಜಿಲ್ಲಾ ಮಟ್ಟದಲ್ಲಿ ಕುಂದುಕೊರತೆ ಸಭೆ, ಅದನ್ನ ನಾವು ನೆಕ್ಸ್ಟ್ 15 ಡೇಸ್ ಅಲ್ಲಿ ನಾವು ಆರ್ಗನೈಸ್ ಮಾಡ್ಕೊಳ್ತೇವೆ. ಜಿಲ್ಲಾ ಮಟ್ಟದ ವಿಕಲಚೇತನರ ಕುಂದುಕೊರತೆ ಸಭೆ ಜೊತೆಗೆ ತಾಲೂಕಾವರೆಗೂ ಸಹ ನಮ್ಮದು ಜಿಲ್ಲಾ ಮಟ್ಟದ ಆದಂತರ ತಾಲೂಕಿನಲ್ಲಿ ಸ್ಕೆಡ್ಯೂಲ್ ಮಾಡ್ತೀವಿ. ನಾಲ್ಕನೆಯದು ಈಗಾಗಲೇ 5% ಅನುದಾನ ಗ್ರಾಮ ಪಂಚಾಯಿತಿಯಲ್ಲಿ ಏನಿದೆ ಅದರ ಜೊತೆಗೆ ನಾವು ಮನೆಗಳ ಹಂಚಿಕೆ ಕೇಳ್ತಾ ಇದ್ದೀವಿ. ಈಗಾಗಲೇ ಗ್ರಾಮ ಪಂಚಾಯತ್ ಗ್ರಾಮೀಣ ಭಾಗದಲ್ಲಿ ವಿವಿಧ ಯೋಜನೆಗಳಲ್ಲಿ ಮನೆ ಹಂಚಿಕೆ ಏನಿರುತ್ತೆ ಅಂದ್ರೆ SECC ಲಿಸ್ಟ್ ಇದ್ದೇ ಇರುತ್ತೆ. ಆ SECC ಲಿಸ್ಟ್ ನಲ್ಲಿ ಆಸ್ ಪರ್ ಆರ್ಡರ್ ಆಗಿ ಅದು ಗ್ರಾಮ ಸಭೆಯಲ್ಲಿ ಮಂಡಿಸಿ ಮತ್ತೆ ಒಂದು ರೀತಿಯಲ್ಲಿ ಈಗಾಗಲೇ ಬೇರೆ ಯೋಜನೆಗಳೇನಾದ್ರು ಅವರು ಮನೆ ಹೊಂದಿದ್ದಾರ ಅಥವಾ ಸ್ವಂತವಾಗಿ ಕಟ್ಕೊಂಡಿದ್ದಾರ ಅಂತ ಮತ್ತೆ ಒಂದು ಸರ್ವೆ ಮಾಡಿ ಗ್ರಾಮ ಸಭೆಯಲ್ಲಿ ಅನುಮೋದನೆ ನೀಡುವಂತದ್ದು. ಸೊ ಇದರಲ್ಲಿ ಯಾರಾದರೂ SECC ಲಿಸ್ಟ್ ಅಲ್ಲಿ ಇಲ್ಲದೆ ಮತ್ತೆ ಅದನ್ನು ಸರಿಯಾಗಿ ಪರಿಶೀಲನೆ ಮಾಡದೆ ಅವ್ರೇನಾದ್ರೂ ಲಿಸ್ಟ್ ಫೈನಲೈಸ್ ಮಾಡ್ತಾರಂದ್ರೆ ಅದನ್ನ ನಾವು ಎಂಕ್ವೈರಿ ಮಾಡಿಸ್ತೀವಿ. ಮೂರನೇದು ಏನಂದ್ರೆ ಈಗ ನಮ್ಮ ಇವರಲ್ಲಿ ತಾವು ಈಗಾಗಲೇ ಹೇಳಿದ್ರಿ ಆಕ್ಷನ್ ಪ್ಲಾನ್ ಅಲ್ಲಿ ಈ ಹಿಂದೆ ಇಂಡಿವಿಜುವಲ್ ಕೊಟ್ಟಿದ್ದಾರೆ ಲ್ಯಾಪ್ಟಾಪ್ ಅದೆಲ್ಲ ಅಂತ, ಬಟ್ ಗೈಡ್ಲೈನ್ಸ್ ಚೇಂಜ್ ಆಗಿ ಇಂಡಿವಿಜುವಲ್ ಬೆನಿಫಿಷಿಯರಿ ಓರಿಯೆಂಟೆಡ್ ಪ್ರೋಗ್ರಾಮ್ಸ್ ಬದಲಾಗಿ ಕಮ್ಯುನಿಟಿ ಓರಿಯೆಂಟೆಡ್ ತಾವು ರೇಸ್ ಮಾಡಿರುವುದು. ಒಂದು ವಿಷಯ ಏನಂದ್ರೆ ಕಮ್ಯುನಿಟಿ ಓರಿಯೆಂಟೆಡ್ ಅಂದಾಗ ಎಲ್ಲರಿಗೂ ಅನುಕೂಲವಾಗುವಂತ ಸ್ಥಳದಲ್ಲಿ ಮಾಡಿದ್ರೆ ಮಾತ್ರ ಅದಕ್ಕೆ ನಿಜವಾಗ್ಲೂ ಅರ್ಥ ಸಿಗುತ್ತೆ ಅಂತ. ಗ್ರಾಮ ಪಂಚಾಯತಿನಲ್ಲಿ ಕಮ್ಯುನಿಟಿ ಓರಿಯೆಂಟೆಡ್ ಏನೇನು ಆಕ್ಷನ್ ಪ್ಲಾನ್ಸ್ ತಗೊಂಡಿದ್ದಾರೆ ಒಮ್ಮೆ CEO ಜೊತೆಗೆ ನಾವು ಪರಿಶೀಲನೆ ಮಾಡಿ ಅವರು ರೈಟ್ ಡೈರೆಕ್ಷನ್ ಅಲ್ಲಿ ಬೇಸ್ಡ್ ಆನ್